ಶಿಕ್ಷಕ ಮಿತ್ರರೇ ನಮಸ್ಕಾರ ಕಲಿಕಾ ಚೇತರಿಕೆ ಉಪಕ್ರಮದ ಪ್ರಯುಕ್ತ ಕಲಿಕಾ ಹಾಳೆಗಳನ್ನು ಎಲ್ಲ ತರಗತಿಗಳಿಗೂ ಕೂಡ ರಚನೆ ಮಾಡಲಾಗಿದೆ ಏಳನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಹಾಳೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನೋಡೋಣ ಇಲ್ಲಿ ಈ ವಿಡಿಯೋಗಳನ್ನು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡೋದರಿಂದ ಮಕ್ಕಳಿಗೆ ಒಂದು ಹೆಚ್ಚಿನ ಮಟ್ಟದ ಒಂದು ಕಲಿಕೆಗೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಲಾಗಿದೆ ಕಲಿಕಾ ಹಳೆ ಒಂದು ಈಗಾಗಲೇ ನಮಗೆ ಸಂಖ್ಯೆಗಳ ಮೇಲಿನ ಸಂಕಲನ ವ್ಯವಕಲನ ಕ್ರಿಯೆಗಳನ್ನು ನಾವು ಕಲಿತಿದ್ದೇವೆ ಅವುಗಳನ್ನು ಸ್ಮರಿಸುತ್ತಾ ಇವುಗಳನ್ನು ಬಿಡಿಸೋಣವೇ ಅಂತ ಹೇಳಿದರೆ ವೃತ್ತಾಕಾರದಲ್ಲಿ ಇರುವ ಸಂಖ್ಯೆಯನ್ನು ಬಾಣದ ಗುರುತಿನಲ್ಲಿ ಸೂಚಿಸಿರುವ ಸಂಖ್ಯೆಯನ್ನು ನಡೆಸಿ ಖಾಲಿ ಸ್ಥಾನದಲ್ಲಿ ಬರೆಯಿರಿ ಅಂತ ಹೇಳಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಈ ವೃತ್ತಾಕಾರದಿರ್ತಕ್ಕಂಥ ಸಂಖ್ಯೆಯ ಜೊತೆಗೆ ಈ ಬಾಣದ ಗುರುತನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇದ್ದರೆ ಪ್ಲಸ್ ಮಾಡಬೇಕು ಮೈನಸ್ ಇದ್ದರೆ ಮೈನಸ್ ಮಾಡಬೇಕು ಈ ಒಂದು ಕ್ರಿಯೆನ ಇಲ್ಲಿ ಈ ಲೆಕ್ಕಗಳನ್ನು ವಿದ್ಯಾರ್ಥಿಗಳು ನೋಟ್ಬುಕ್ಕಿನಲ್ಲಿ ಬರ್ಕೊಂಡು ಮಾಡ್ತಕ್ಕಂಥದ್ದಲ್ಲ ಇದು ಒಂದು ರೀತಿಯ ಬಾಯಿರೆ ಲೆಕ್ಕಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಕೊಟ್ಟಿದ್ದಾನೆ ಐವತ್ತೆರಡು ಸಾವಿರದ ಐನೂರ ಅರುವತ್ನಾಲ್ಕು ಐವತ್ತೆರಡು ಸಾವಿರದ ಐನೂರ ಅರುವತ್ತ್ನಾಲ್ಕಿಗೆ ಪ್ಲಸ್ ನೂರು ಅಂದರೆ ನೂರರ ಸ್ಥಾನಕ್ಕೆ ನಾವು ಸೇರಿಸಿದರೆ ಐವತ್ತೆರಡು ಸಾವಿರದ ಆರುನೂರ ಅರುವತ್ತ್ನಾಲ್ಕು ಆರುನೂರ ಅರುವತ್ತ್ನಾಲ್ಕು ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಉದಾಹರಣೆಗೆ ನೆಕ್ಸ್ಟ್ ಲೆಕ್ಕ ಐವತ್ತೆರಡು ಸಾವಿರದ ಐನೂರ ಅರುವತ್ತ್ನಾಲ್ಕು ಒಂದು ಸಾವಿರವನ್ನು ಸೇರಿಸಬೇಕು ಅಂದರೆ ಐವತ್ತೆರಡು ಸಾವಿರದ ಐನೂರ ಅರವತ್ತ್ನಾಲ್ಕಿಗೆ ಒಂದು ಸಾವಿರ ಸೇರಿಸಿದರೆ ಎಷ್ಟಾಗುತ್ತೆ ಐವತ್ತ್ಮೂರು ಸಾವಿರದ ಐನೂರ ಅರುವತ್ತ ನಾಲ್ಕು ಇದೇ ರೀತಿ ಐವತ್ತೆರಡು ಸಾವಿರದ ಐನೂರ ಅರುವತ್ನಾಲ್ಕಕ್ಕೆ ಹತ್ತು ಸಾವಿರ ಸೇರಿಸೋದು ಹತ್ತು ಸಾವ ಹತ್ತು ಸಾವಿರವನ್ನು ಸೇರಿಸಿದಂಥ ಸಂದರ್ಭದಲ್ಲಿ ನಾವೆಷ್ಟಾಗುತ್ತೆ ಐವತ್ತೆರಡು ಸಾವಿರದ ಐನೂರ ಅರುವತ್ತ್ನಾಲ್ಕಕ್ಕೆ ಹತ್ತು ಸಾವಿರವನ್ನು ಸೇರಿಸಿದಾಗ ಅಂದರೆ ಹತ್ತು ಸಾವಿರ ಸ್ಥಾನಕ್ಕೆ ಸೇರಿಸ್ಬೇಕು ಐವತ್ತೆರಡು ಸಾವಿರಕ್ಕೆ ಹತ್ತು ಸಾವಿರ ಸೇರಿಸಿದರೆ ಅರುವತ್ತ ಎರಡು ಸಾವಿರದ ಐನೂರ ನಾಲ್ಕು ಈ ಭಾಗಕ್ಕೆ ಬರಿತಾ ಹೋಗಬೇಕು ಐ ಅರುವತ್ತೆರಡು ಸಾವಿರದ ಐನೂರ ಅರುವತ್ತ ಈ ಎಲ್ಲ ಲೆಕ್ಕಗಳು ಒಂದು ರೀತಿ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮೈಂಡ್ ಗೇಮ್ ಅಂದರೆ ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಈಗ ಇಲ್ಲಿ ಪ್ಲಸ್ ಮೂರನ್ನು ಕೊಟ್ಟಿದ್ದಾರೆ ಪ್ಲಸ್ ಮೂರನ್ನು ಅಂದರೆ ಬಿಡಿ ಸ್ಥಾನಕ್ಕೆ ಕೂಡಬೇಕು ಅಂಥೇಳಿ ಐವತ್ತು ಇದು ಕೂಡಿದಂಥ ಸಂದರ್ಭದಲ್ಲಿ ಐವತ್ತೆರಡು ಸಾವಿರದ ಐನೂರ ಅರುವತ್ತ ನಾಲ್ಕಕ್ಕೆ ಮೂರು ಸೇರಿಸಿದ ಎಷ್ಟಾಗುತ್ತೆ ಏಳು ಐವತ್ತೆರಡು ಸಾವಿರದ ಐನೂರ ಅರುವತ್ತ ಏಳು ಒಂದು ರೀತಿ ಬಾಯಿದರ ಲೆಕ್ಕಗಳು ನೇರವಾಗಿ ಮಾಡಬೇಕು ಅಂತೇಳಿ ಈ ಥರದ ಲೆಕ್ಕಗಳನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳ ಒಂದು ಮೈಂಡ್ ಆಗುತ್ತೆ ನೋಡಿ ಇಲ್ಲಿ ಐವತ್ತೆರಡು ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಇಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕು ಬಿಡಿ ಸ್ಥಾನದಿಂದ ಕಳಿಬೇಕು ಆಗೇನಾಗುತ್ತೆ ಐವತ್ತೆ ಎರಡು ಸಾವಿರದ ಐನೂರ ಅರುವತ್ತ ನಾಲ್ಕರ ಎರಡು ಕಳೆದ ಅಷ್ಟಾಗುತ್ತೆ ಎರಡು ಐವತ್ತೆರಡು ಸಾವಿರದ ಐನೂರ ಅರುವತ್ತ ಎರಡು ಆಗುತ್ತೆ ಇದಾದ ನಂತರದಲ್ಲಿ ನೋಡಿ ಐವತ್ತೆರಡು ಸಾವಿರದ ಐನೂರ ಅರುವತ್ತ್ನಾಲ್ಕರಿಂದ ಮುನ್ನೂರನ್ನು ಕಳಿಬೇಕು ಅಂದರೆ ನೂರರ ಸ್ಥಾನದಿಂದ ಐನೂರ ಅರವತ್ತ್ನಾಲ್ಕರಲ್ಲಿ ಮುನ್ನೂರು ಕಳಿಬೇಕು ಐವತ್ತ ಎರಡು ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಮುನ್ನೂರು ಕಳೆದ್ರೆ ಇನ್ನೂರ ಅರುವತ್ತ ನಾಲ್ಕು ಐವತ್ತೆರಡು ಸಾವಿರದ ಇನ್ನೂರ ಅರುವತ್ತ ನಾಲ್ಕು ಇನ್ನು ಮುಂದಿನ ಲೆಕ್ಕ ಎರಡು ಸಾವಿರ ಅಂದರೆ ಸಾವಿರ ಸ್ಥಾನದಲ್ಲಿ ಕಳಿಬೇಕು ಐವತ್ತೆರಡು ಸಾವಿರ ಅಂದರೆ ಐವತ್ತೆರಡು ಸಾವಿರದಾಗ ಎರಡು ಸಾವಿರ ಕಳಿತೀವಿ ಅಂಥೇಳಿ ಐವತ್ತೆರಡು ಸಾವಿರದಲ್ಲಿ ಎರಡು ಸಾವಿರವನ್ನು ಕಳೆದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಬರುತ್ತೆ ಐವತ್ತು ಸಾವಿರದ ಐನೂರ ಅರುವತ್ತ ನಾಲ್ಕು ಐನೂರ ಅರುವತ್ತ ನಾಲ್ಕು ನೆಕ್ಸ್ಟ್ ಲೆಕ್ಕ ಏನಿದೆ ಇದು ಮೂವತ್ತು ಸಾವಿರವನ್ನು ಕಳಿಬೇಕು ಅಂದರೆ ಐವತ್ತು ಸಾವಿರ ಹತ್ತು ಸಾವಿರ ಸ್ಥಾನದಲ್ಲಿ ಕಳಿಬೇಕಾಗಿರ್ತಕ್ಕಂಥದ್ದು ಐವತ್ತು ಸಾವಿರದಲ್ಲಿ ಮೂವತ್ತು ಸಾವಿರ ಕಳೆದರೆ ಎಷ್ಟಾಗುತ್ತೆ ಅಲ್ಲಿಗೆ ಇಪ್ಪತ್ತು ಎರಡು ಸಾವಿರದ ಐನೂರ ಅರುವತ್ತ ನಾಲ್ಕು ಇಪ್ಪತ್ತೆರಡು ಸಾವಿರದ ಐನೂರ ಅರುವತ್ತ ನಾಲ್ಕು ಇದಿಷ್ಟು ಲೆಕ್ಕಗಳು ವಿದ್ಯಾರ್ಥಿಗಳು ನೇರವಾಗಿ ತಮ್ಮ ಮೈಂಡಲ್ಲಿ ಕಲಿತಕ್ಕಂಥದ್ದು ಬಾಯ್ದರೆ ಲೆಕ್ಕಗಳು ಅಂತೇಳಿ ಕರಿತೀವಲ್ಲ ಹಾಗಾಗಿ ಇದಾದ ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೂಡ ಭಾಳ ಸರಳವಾಗಿದೆ ಕಲಿಕಾಳೆ ಒಂದರಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಉದಾಹರಣೆ ಕೊಟ್ಟಿದ್ದೇನೆ ಒಂದು ಪ್ಲಸ್ ಒಂಬತ್ತು ಹತ್ತಾಗುತ್ತೆ ಹತ್ತು ತೊಂಬತ್ತು ನೂರಾಗತ್ತೆ ಅಲ್ಲಿ ಮೂರಗು ಒಂದು ಕಳೆದರೆ ಎರಡು ಅಲ್ಲಿಗೆ ಎಂಟು ಕೊಟ್ಟಿದ್ದೇನೆ ಅಲ್ಲಿ ಯಾವುದರ ಸಂಖ್ಯೆಯಿಂದ ಕಳೆದ್ರೆ ಎಂಟು ಬರುತ್ತೆ ಅಂತೇಳಿ ಒಂಬತ್ತರಗೆ ಒಂದು ಕಳೆದ್ರೆ ಎಂಟು ಬರುತ್ತೆ ಸೊ ಇದೇ ರೀತಿ ಎರಡನೇ ಲೆಕ್ಕ ನೋಡಿ ಎಂಟು ಪ್ಲಸ್ ಎರಡು ಹತ್ತು ಇಪ್ಪತ್ತು ಇಪ್ಪತ್ತಕ್ಕೆ ಯಾವುದನ್ನು ಸೇರಿಸಿದರೆ ನೂರಾಗುತ್ತೆ ಎಂಬತ್ತನ್ನು ಎಂಬತ್ತನ್ನು ಸೇರಿಸಿದರೆ ನೂರು ಬರುತ್ತೆ ಇದಾದ ನಂತರ ಮೂವತ್ತರಲ್ಲಿ ಹತ್ತು ಕಳೆದ್ರೆ ಇಪ್ಪತ್ತು ಅದಾದ ನಂತರ ಇದರಲ್ಲಿ ಅಂದರೆ ಹತ್ತನ್ನು ಯಾವ ಸಂಖ್ಯೆಯಿಂದ ಹತ್ತನ್ನು ಕಳೆದ್ರೆ ನಮಗೆ ಎಂಬತ್ತು ಬರುತ್ತೆ ಅಂತೇಳಿ ತೊಂಬತ್ತು ತೊಂಬತ್ತು ಮೈನಸ್ ಹತ್ತು ಎಂಬತ್ತು ಬರುತ್ತೆ ನೆಕ್ಸ್ಟ್ ಮುಂದಿನ ಒಂದಿದು ಮೂರು ಮೂರಕ್ಕೆ ಯಾವ ಸಂಖ್ಯೆನ ಕೂಡಿದರೆ ಹತ್ತು ಬರುತ್ತೆ ಅಂತೇಳಿ ಮೂರಕ್ಕೆ ಏಳನ್ನು ಕೂಡಿದರೆ ಹತ್ತು ಬರುತ್ತೆ ಇಲ್ಲಿ ಕೂಡ ಮೂವತ್ತಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದರೆ ನೂರಾಗುತ್ತೆ ಮೂವತ್ತಕ್ಕೆ ಎಪ್ಪತ್ತನ್ನು ಕೂಡಿದರೆ ನೂರಾಗುತ್ತೆ ನೋಡಿ ಮುನ್ನೂರಲ್ಲಿ ನೂರನ್ನು ಕಳೆದ್ರೆ ಎಷ್ಟಾಗುತ್ತೆ ಇನ್ನೂರಾಗತ್ತೆ ಇನ್ನೂರಾಗುತ್ತೆ ಇಲ್ಲಿ ಬಂದಿದೆ ಎಂಟುನೂರು ಉತ್ತರ ಬಂದಿದೆ ಯಾವ ಸಂಖ್ಯೆಯಿಂದ ನೂರನ್ನು ಕಳಿಬೇಕು ಅಂದರೆ ಈಗ ಒಂಬೈನೂರು ಒಂಬೈನೂರಲ್ಲಿ ನೂರನ್ನು ಕಳೆದರೆ ಎಂಟುನೂರು ಬರುತ್ತೆ ಇವೆಲ್ಲ ಬಾಯಿದಾರೆ ಲೆಕ್ಕಗಳು ಆರಕ್ಕೆ ನಾಲ್ಕನ್ನು ಕೂಡಿದರೆ ಹತ್ತು ಬರುತ್ತೆ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆಯ ಜೊತೆ ಅರುವತ್ತನ್ನು ಕೂಡಿ ನೂರು ಬರುತ್ತೆ ಅಂತೇಳಿ ನಲವತ್ತು ನಲವತ್ತು ಪ್ಲಸ್ ಅರುವತ್ತು ಏನಾಗುತ್ತೆ ನೂರಾಗುತ್ತೆ ಇಲ್ಲಿ ಮೂರು ಸಾವಿರ ಇದೆ ಮೂರು ಸಾವಿರ ಉತ್ತರ ಎರಡು ಸಾವಿರ ಬಂದಿದೆ ಎಷ್ಟನ್ನು ಕಳಿಬೇಕು ಮೂರು ಸಾವಿರದಲ್ಲಿ ನಾವು ಒಂದು ಸಾವಿರವನ್ನು ಕಳಿಬೇಕು ಇಲ್ಲಿ ಫಿಲಪ್ ಅಪ್ ಮಾಡಬೇಕಾಗಿರ್ತಕ್ಕಂಥ ಉತ್ತರ ಅಲ್ಲಿಗೆ ಎರಡು ಸಾವಿರ ಬರುತ್ತೆ ಇಲ್ಲಿ ಎಂಟು ಸಾವಿರ ಉತ್ತರ ಬಂದಿದೆ ಒಂದು ಸಾವಿರವನ್ನು ಕಳೆದಿದ್ದೇನೆ ಯಾವುದರಿಂದ ಕಳಿಬೇಕು ನಾವು ಒಂಬತ್ತು ಸಾವಿರ ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಸಾವಿರದಲ್ಲಿ ಒಂದು ಸಾವಿರಕ್ಕಾದರೆ ಎಂಟು ಸಾವಿರ ಈ ರೀತಿ ಈ ಎಲ್ಲ ಮಕ್ಕಗಳು ಲೆಕ್ಕಗಳು ಕೂಡ ಏನಾಗಿದ್ದಾವೆ ಬಾಯಿರೆ ಲೆಕ್ಕಗಳಾಗಿದೆ ಮತ್ತು ಕಲಿಕಾಳೆ ಒಂದು ಬಹಳ ಸರಳವಾಗಿದೆ ಸರಳತೆಯಿಂದ ಕಠಿಣತೆಯ ಕಡೆಗೆ ಇಡೀ ನಮ್ಮ ಗಣಿತ ಕಲಿಕಾ ಹಾಳೆಗಳನ್ನು ರಚನೆ ಮಾಡಲಾಗಿದೆ